ಅಡ್ನಿಂತರ ತಗಿರೋವನ್ನ ಜನ ಹೆಂಗ ಅಡ್ಡಾಡ್ಬೇಕು? ನೀವು ರೋಡಿಗೆ ಆತರ ಎರಡೆರಡು ಗಾಡಿ ಹತ್ಕೆ ನಿಲ್ಸ್ಕೊಂಡ್ರೆ ತಾ ಬೀಗ ತಗ ಬೀಗ ಬಿಟ್ಟು ಬಂದಿದ್ದಂತ ನೋಡೋಣ ಗೇಟಿಂದ. ಈ ಗಾಡಿ ತೆಗಿ ಮೇಲ್ಗ ಮೇಲಲ್ಲಿ ನಡಿ ಮಂದೆ. ಸಣ್ಣ ಗಿಡ ಸ್ಪ್ರೇ ಮಾಡೋದಿರೋದು, ದೊಡ್ಡ ಗಿಡ ಅಲ್ಲ. ಆಗಿಳೇರಿ ಗುಡ್ ಮಾರ್ನಿಂಗ್. ಏನ್ ಮದು ಇಷ್ಟು ಬೇಗ 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 ಎದ್ಬಿಟ್ಟು ಎಲ್ಲೋಗ್ತಿದೀಯ ಅಂತ ಕೇಳ್ಬೋದು ನೀವು. ಇವತ್ತು ಇವಾಗ ಟೈಮು 6 ಗಂಟೆ, ಕರೆಕ್ಟಾಗಿ 6 ಗಂಟೆ ಆಗಿದೆ. ಅದೇ ಬಸವರಾಜ್ ಸ್ಪ್ರೇ ಮಾಡ್ತಾ ಇದ್ದೇನೆ, ಹೋಗ್ತಾ ಇದ್ದೀನಿ. ತುಂಬ ಅಂದ್ರೆ ತುಂಬ ಚಳಿ ಇದೆ. ಸ್ಪ್ರೇನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ನಿನ್ನೆ ನೈಟು ವಿಡಿಯೋ ಎಡಿಟಿಂಗ್ ಮಾಡಿ ಮಲಗೋ ಅಷ್ಟೊತ್ತಿಗೆ 12:30 ಆಗಿತ್ತು. ಆದ್ರೂ ಬೆಳಗ್ಗೆ ಬೇಗ ಎಚ್ಚರಾಯಿತು. ನಾನು ಅಲ್ರಾಮ್ ಇಟ್ಕೊಳ್ಳಲ್ಲ, ವಿತೌಟ್ ಅಲ್ರಾಮ್ ಎದ್ದೇಳ್ತೀನಿ. ಅದೇನು ಗೊತ್ತಿಲ್ಲ ನನಗೆ, ಅಲ್ರಾಮ್ ಇಟ್ಕೊಂಡು ಅಭ್ಯಾಸ ಇಲ್ಲ. ಯಾವಾಗಲೂ ಅಷ್ಟೇ, ಎದ್ದೇಳ್ಬೇಕಂದ್ರೆ ಎದ್ಬಿಡ್ತೀನಿ, ನಡೆಯುತ್ತೆ ಅಂದರೆ 8 ಗಂಟೆವರೆಗೂ ಎಚ್ಚರನೇ ಆಗಲ್ಲ, ಆ ರೀತಿ ಆಗಿಬಿಡ್ತದೆ. ಹಾಂ, ಎರಡು ನಮ್ಮ ಟ್ಯಾಕ್ಟ್ರಸ್. ಅದು ನಾನು ಹಿಂಗಪ್ಪ ಸಿಮೇವ್ ತರಕ್ಕೆ ಬಂದಿದ್ದೇನೆ, ಬಸವರಾಜ ಸ್ಪ್ರೇ ಮಾಡೋಕ್ಕೆ ಬಂದಿದ್ದಾನೆ. ಈ ಟ್ಯಾಕ್ಟ್ರನ್ನು ಸ್ಪ್ರೇ ಯೂಸ್ ಮಾಡ್ತೀವಿ, ಇದು ತುಂಬ ಹಳೆಯದು, ಒಂದು 13 ಇಯರ್ಸ್ದು. ಇದನ್ನು ರೀಬಿಲ್ಡ್ ಮಾಡಿಸಿ, ಭಾಳ ಚೆನ್ನಾಗಿದೆ ಗಾಡಿ. ಮಾತ್ರ ಇಂಜಿನ್ ಚೆನ್ನಾಗಿತ್ತು ಮುಂಚೆನೆ, ಹಂಗಾಗಿ ಫುಲ್ ಟೈಯರು, ಬಾನೆಟ್ಟು, ಮಡ್ಗರ್ಡ್ಸು, ಸ್ಟೇರಿಂಗು, ಎವ್ರಿಥಿಂಗ್ ಹೊಸದೇ. ಎವ್ರಿಥಿಂಗ್ ಇಸ್ ನ್ಯೂ, ಬ್ರ್ಯಾಂಡ್ ನ್ಯೂ ಥರನೇ ಕಾಣಿಸುತ್ತೆ. ನೀವು ನಂಬಲ್ಲ, ತುಂಬ ಹಳೇದಂತ. ಈಗ ತೆಗಿತಾನೆ ನೋಡ್ರಿ ಅವನು, ನೀವು ತೋರಿಸ್ತೀನಿ. ಹೊಸ ಗಾಡಿ ಥರನೇ ಇದೆ ಅದು. ಕಾಣಿಸ್ಬೋದು ನಿಮಗೆ, ಹೌದಾ? ಬ್ರ್ಯಾಂಡ್ ನ್ಯೂ ಥರನೇ ಇದೆ. ನನಗೆ ಇನ್ನೊಂದು ಏನು ಅಭ್ಯಾಸ ಅಂದರೆ, ನನಗೆ ಅದೊಂದು ಹಾಬಿ. ವೆಹಿಕಲ್ಗಳು ಅಂದರೆ ತುಂಬ ಕ್ಲೀನಾಗಿರಬೇಕು, ನೀಟಾಗಿರಬೇಕು, ಆ ಥರ ಹಾಬಿ ನನಗೆ. ಆಮೇಲೆ ಮೇಂಟೈನ್ ಮಾಡೋದು, ವೆಹಿಕಲ್ನ ನೀಟಾಗಿ ಮೇಂಟೈನ್ ಮಾಡೋದು ನನಗೆ ಅದೊಂದು ಹಾಬಿ. ಫಟಾಫಟ್ ಬಿಡಿಸಿ ನೋಡ್ತೀನಿ. ಅಂದರೆ ನಾನು ನನ್ನ ವೀಡಿಯೋಸ್ ನೋಡ್ತಾ ಇರತಕ್ಕಂಥ ದಾಳಿಂಬೆ ಬೆಳೆಯೋರು, ನನ್ನ ಕೆಮಿಕಲ್ ಫೋಟೋಸ್ ನೋಡಿ ನೀವು ನಿಮ್ಮ ತೋಟಕ್ಕೆ ಆ ಥರ ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಟೈಮ್ ಏನಿರುತ್ತೆ, ನಮ್ಮ ಶೆಡ್ಯೂಲೇ ಬೇರೆ ಇರುತ್ತೆ, ಆ ರೀತಿ ನಾನು ಸ್ಪ್ರೇ ಮಾಡ್ಕೊಳ್ತೀನಿ. ಇದೊಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಾಪಿ ಮಾಡೋದ್ರಿದ್ದರೆ ಹಂಗೇನು ತೊಂದರೆ ಇಲ್ಲ, ಕಾಪಿ ಮಾಡಿರಿ, ಸುಮ್ಮನೆ ಯೂಸ್ಲೆಸ್ ಇರುತ್ತೆ ನಿಮಗೆ ಆ ಟೈಮಲ್ಲಿ. ಇವಾಗ ನನ್ನ ಇತ್ರಲಿಂಗ್ ಡೇಟು, ಆಮೇಲೆ ನಂದು ಫುಡ್ ಸೆಟ್ಟಿಂಗ್ ಡೇಟ್ ಎಲ್ಲ ಚೇಂಜಸ್ ಇರುತ್ತೆ ನೀವು. ಆಮೇಲೆ ನಾನು ಇದಕ್ಕಿಂತ ಮುಂಚೆ ಏನು ಕೆಮಿಕಲ್ ಮಾಡಿದ್ದೆ ಅದು ಚೇಂಜಸ್ ಇರುತ್ತೆ. ವಿಡಿಯೋ ಸಾಫ್ಟ್ ಆನ್ ಮಾಡಿದ, ಅಲ್ಲಿ ಕಂಟ್ರೋಲರ್ ಇದೆ, ಗೇರ್ ಬಿಟ್ಟ, ಸೌಂಡ್ ಬರ್ತಾ ಇರ್ಬೋದು. ಇಲ್ಲಿ ಮಿಕ್ಸಿಂಗ್ ಸ್ಟಾರ್ಟ್ ಆಯಿತು ನೋಡಿ, ಮಿಕ್ಸಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಮೆಜರ್ಮೆಂಟ್ ಜಗ್ಗು ನಿಮಗೆ ಬೇಕೇ ಬೇಕು, ಇರಲೇಬೇಕು ಮೆಜರ್ಮೆಂಟ್ ಯಾವಾಗಲೂ. ನಾನು ಯಾವಾಗಲೂ 13 ಇಯರ್ಸಿಂದನೂ ಮೇಂಟೈನ್ ಇದೇ ಥರನೇ. ಇವಾಗ ಏನು ನೋಡ್ತಾ ಇದ್ದೀರಾ, ವಿಡಿಯೋಗೋಸ್ಕರ ನಾನು ಮೆಜರ್ಮೆಂಟ್ ಜಗ್ಗೆ ತೊಗೊಂಡಿಲ್ಲ.
ಆಮೇಲೆ ನಿಮ್ಮ ಹತ್ರ ವೇಯಿಂಗ್ ಮಿಷಿನ್ ಇರಲೇಬೇಕು. ವೇಯಿಂಗ್ ಮಿಷಿನ್ ತುಂಬ ಇಂಪಾರ್ಟೆಂಟ್. ಆಮೇಲೆ ನೀವು ಮೆಡಿಸಿನ್ ಹಾಕ್ಬೇಕಾದ್ರೆ ಗಡಿಬಿಡಿ ಮಾಡ್ಕೋಬಹುದು, ಆರಾಮ ಕೂಲಾಗಿ ಹಾಕ್ಬೇಕು ಮೆಡಿಸಿನ್ ಸರ್. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇನ್ನೊಂದ್ಸರ್ತಿ ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟರ್ ಮಾಡಿ ಹಾಕ್ಬೇಕು ಯಾವಾಗ್ಲೂ. ನೀವು ಕೈಯಿಂದ ಹಾಕಿದ್ರೆ ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ವೇಯಿಂಗ್ ಮಿಷಿನ್ ಇರಲೇಬೇಕು. 502 ಗ್ರಾಮ್ ನಡೆಯುತ್ತೆ, ಆಜು ಬಾಜು 1-2 ಗ್ರಾಮ್ ಆದ್ರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇದು ಮುಗೀತೆ ನೋಡ್ರಿ ಅಷ್ಟೇ. ಕೈ ಹಾಕಲ್ಲ, ಏನು ಕಲ್ಸಂಗಿಲ್ಲ, ಏನು ಮಾಡಂಗಿಲ್ಲ. ಇದೊಂದು ತುಂಬ ಒಳ್ಳೆಯದು. ಈ ಥರ ಟೆಕ್ನಾಲಜೀಸ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ಬರಬೇಕು. ಆ್ಯಕ್ಚುಲಿ ಈ ಟ್ರ್ಯಾಕ್ಟ್ರಿಗೆ ಕ್ಯಾಬಿನ್ ಇರಬೇಕು, ಎ ಸಿ ಕ್ಯಾಬಿನ್ ಇರಬೇಕು, ಇದ್ರೆ ಇನ್ನೂ ಒಳ್ಳೆಯದು. ಡ್ರೈವರ್ ಸೇಫ್ಟಿ, ನಾವು ಕೂಡ ಡ್ರೈವರ್ ಇಲ್ದಾಗ ವೆಹಿಕಲ್ ನಾನು ಡ್ರೈವರ್ ಇಲ್ದಾಗ ನಾನು ಗಾಡಿ ಓಡಿಸ್ತೀನಿ, ಅವಾಗ ನಮಗೂ ಕೂಡ ಒಳ್ಳೆಯದು. ನೋಡ, ನಿಮ್ಗೆ ಇವಾಗ ಸ್ಪ್ರೇ ಮಾಡಿ ತೋರಿಸ್ತಾನೆ ಬಸ್ ಕವರು. ಇದು ರನ್ನಲ್ಲೇ ಇರ್ಬೇಕು ಯಾವಾಗಲೂ, ರನ್ನಲ್ಲಿದ್ದೆ ಚೆನ್ನಾಗಿ ಮೆಡಿಸಿನ್ ಮಿಕ್ಸ್ ಆಗುತ್ತೆ. ಸ್ವಲ್ಪ ಎಕ್ಸಿಟ್ರಿ ಕೊಡೋಣ. ಇದು ಕಂಟ್ರೋಲರ್, ಇದು ಮಿಕ್ಸಿಂಗ್ ಮೋಡ್, ಇದು ಬೈಪಾಸ್ ಮೋಡ್ ಅಲ್ಲ. ಹಿಂಗಿದ್ರೆ ಮಿಕ್ಸಿಂಗ್ ಮೋಡ್, ಬೈಪಾಸ್ ಮೋಡ್ ಅಂದ್ರೆ ಬರೋ ಮೆಡಿಸಿನ್ ಮತ್ತೆ ರಿಟರ್ನ್ ಟ್ಯಾಂಕ್ ಅಲ್ಲಿ ಹೋಗುತ್ತೆ, ಆಫ್. ಇದು ಇದು ಮಿಕ್ಸಿಂಗ್ ಮೋಡ್. ಇದು ಪ್ರೆಷರ್ ಚೆಕ್ ಮೋಡ್. ಇದು ಆಮೇಲೆ ಆ ಕಡೆ ಈ ಕಡೆ ಮತ್ತೆ ಈ ಕಡೆ ಅಂದ್ರೆ ಅದು ಇವಾಗ ಆನ್ ಮಾಡಿದ್ರೆ ಮೆಡಿಸಿನ್ ಬರುತ್ತೆ. ಈ ಲೆಫ್ಟ್ ಅಂದ್ರೆ ಲೆಫ್ಟ್ ಸೈಡ್ ಆನು, ರೈಟ್ ಅಂದ್ರೆ ರೈಟ್ ಸೈಡ್ ಆನು. ಇವಾಗ ಬೈಪಾಸ್ ಪ್ರೆಷರ್ ಮೋಡ್ ಅಲ್ಲಿ ಇಟ್ಟಿದ್ದಾರೆ, ಮಿಕ್ಸಿಂಗ್ ಮೋಡ್ ಅಲ್ಲಿ ಇಟ್ಟಿದ್ದೀನಿ. ಇವು ನಾಜಲ್ಸ್, ಇದು ಇದು ಚಿಕ್ಕ ಗಿಡ ಆಗಿರೋದ್ರಿಂದ ಸ್ವಲ್ಪ ಡೌನ್ ಮಾಡೋಣ. ಇಲ್ಲಿ ಎರಡನೇ ಗೇರು ಅಂದ್ರೆ ಎರಡನೇ ಗೇರ್ಗೆ ಹಾಕಲ, ಒಂದನೇ ಗೇರ್ಗೆ ಹಾಕಲ. ಇವಾಗ ಎರಡನೇ ಗೇರಿಗೆ ಬಿತ್ತು. ಇಲ್ಲಿದೆ ನೋಡ್ರಿ, ಒಂದು ಮತ್ತೆ ಎರಡು ಅಂದ್ರೆ ಫ್ಯಾನ್ ಸ್ಪೀಡ್, ಎರಡು ಅಂದ್ರೆ ತುಂಬಾ ಸ್ಪೀಡು, ಒಂದು ಅಂದ್ರೆ ಸ್ಲೋ, 0 ಅಂದ್ರೆ ನ್ಯೂಟ್ರಲ್. ಆಮೇಲೆ ಇಲ್ಲಿ ಮಿಕ್ಸಿಂಗ್ ವಾಲ್ ಅಂತ ಇರುತ್ತೆ, ಟ್ಯಾಂಕ್ ಮಿಕ್ಸಿಂಗ್ ವಾಲ್. ಇದನ್ನ ಆಫ್ ಮಾಡ್ಬೇಕು ಯಾವಾಗ ಸ್ಟಾರ್ಟ್ ಮಾಡ. ಓ, ಇವಾಗ ಒಂದ 30 ಮಿನಿಟ್ಸ್ ಖಾಲಿ, 4 ಎಕರೆ ಒಂದು 1/2 ಗಂಟೆ ಹೊಡೆದ್ಬಿಡ್ತೀನಿ, ಏನು ತೊಂದರೆ ಇಲ್ಲ. ಈ ಕಡೆ 8 ನಾಜಲ್ಸ್, ಈ ಕಡೆ 8 ನಾಜಲ್ಸ್ ಇದ್ದಾವೆ. ಮೇಲ್ಗಡೆ ಅವಶ್ಯಕತೆ ಇಲ್ಲ, ದೊಡ್ಡ ತೋಟದಲ್ಲಿ ಅಷ್ಟೇ ಯೂಸ್ ಮಾಡೋದು. ನೋಡ್ರಿ, ಈ ಥರ ಎಲ್ಲ ಫುಲ್ ನೀಟ ಕವರ್ ಆಗುತ್ತೆ. ಲೇಬರ್ಗೆ ಕೆಲಸ ಇರಲಿಲ್ಲ, ಇದಕ್ಕೆ ಫುಲ್ ಕವರ್ ಮಾಡಬೇಕು. ಮೇಲ್ಗಡೆ ಗ್ರೋ ಕವರ್ ಅಂತ ಬರುತ್ತೆ, ಅದನ್ನು ಹಾಕಿ ಫುಲ್ ಕವರ್ ಮಾಡಬೇಕು. ಅದೇ ದೊಡ್ಡ ಗಿಡ ಮಾಡಿದೀವಲ್ಲ ಆ ಥರ, ಅದನ್ನು ಹಾಕಿದ್ರೆ ಸ್ಪ್ರೇ ಹೋಗಲ್ಲ, ಅಷ್ಟು ನೀಟಾಗಿ ಹೋಗೋದಿಲ್ಲ, ಸ್ಪ್ರೇನ ಹೋಗೋದಿಲ್ಲ. ಅದಕ್ಕೆ ಇವಾಗ ಸ್ಟ್ರಾಂಗ್ ಆಗಿ ಒಂದು ಕೆಮಿಕಲ್ ಸ್ಪ್ರೇ ಮಾಡಿಬಿಟ್ಟು ಈಗ ಕವರ್ ಮಾಡ್ತೀವಿ. ಫುಲ್ ಗಿಡನ ಚೀಲದಲ್ಲಿ ಇದಾವಲ್ಲ, ಇದೇ ಹೋದ ವರ್ಷ ಯೂಸ್ ಮಾಡಿದ್ದೀನಿ, ಇದೊಂದು ವರ್ಷ ಯೂಸ್ ಮಾಡಿ ರಿಮೂವ್ ಮಾಡೋದು ತೆಗ್ದಾಕದೆ. ಇನ್ನು ನೆಕ್ಸ್ಟ್ ಇಯರ್ ಏನು ಯೂಸ್ ಮಾಡೋಕ್ಕೆ ಬರೋಲ್ಲ. ಲೇಬರ್ ಎಲ್ಲ ಗ್ರೋ ಕವರ್ನ ಹಾಕ್ತಾ ಇದ್ದಾರೆ. ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಎರಡೆರಡು, ಒಂದು ಗ್ರೋ ಕವರ್ ಎರಡು ಗಿಡಕ್ಕಾಗುತ್ತೆ, ಮತ್ತು ಒಂದು ಗಿಡಕ್ಕಾಗುತ್ತೆ. ಇದು ಯೂಸ್ ಮಾಡಿರೋ ಗ್ರೋ ಕವರ್, ಹೋದ ವರ್ಷ ಯೂಸ್ ಮಾಡಿದ್ದೆ, ಮತ್ತು ಈ ವರ್ಷನೂ ಯೂಸ್ ಮಾಡ್ತಾ ಇದ್ದೀನಿ. ಇದು 8 ಎಕರೆ ಇದೆ. 8 ಎಕರೆಯಲ್ಲಿ ಇವತ್ತು 4 ಎಕರೆ ಹಾಕ್ತಾರೆ, ನಾಳೆ ಒಂದು 4 ಎಕರೆ ಹಾಕ್ತಾರೆ. 14 ಜನ ಲೇಬರ್ ಇದ್ದಾರೆ. ಒಂದು ಲೈನಿಗೆಲ್ಲಿ ಇಬ್ಬರು ಲೇಬರು ಹಿಡ್ಕೊಂಬಿಟ್ಟು ಪರ್ದೆನ ಹಾಕ್ತಾರೆ. ಇವರೆಲ್ಲ ಟೈರು, ಅದು ಫ್ರಂಟ್ ಟೈರ್ ರಿಮೋಟ್ ಆಗಿರಲಿಲ್ಲ, ನನ್ನ ಹತ್ರನೇ ಬೇರೆ ಇನ್ನೊಂದು ಟೈರ್ ಇತ್ತು ಜನ್ರೇಟ್ರದ್ದು, ಅದೇನು ಯೂಸ್ ಮಾಡಲ್ಲ ಜಾಸ್ತಿ, ಹಂಗಾಗಿ ಆ ಟೈರ್ನ ಇದಕ್ಕೆ ಹಾಕಿದ್ದಾರೆ. ಫ್ರಂಟ್ ಆ್ಯಕ್ಚುಲಿ ಗಾಡಿಗೆ ಚೆನ್ನಾಗಿ ಕಾಣಬೇಕಂದ್ರೆ, ಆಮೇಲೆ ಹೊಡೆಯೋಕ್ಕೆ ಮಜಾ ಇರಬೇಕಂದ್ರೆ ಈ ಥರ ಟೈರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾಡಿ.
ಆದರೆ ಇದು ಉಳಿಬಾರ್ದು. ಇದನ್ನೇನು ಮಾಡಬೇಕು ಅಂದರೆ ಕಿವಿಯಲ್ಲಿದ್ದ ಅಳಿಬೇಕು, ಕಳ್ಳಿಗೆ ಅಳಿಬೇಕು. ಅಳ್ಳಿ ಆದಮೇಲೆ ಏನು ಮಾಡ್ತೀವಿ ಅಂದ್ರೆ ಹಿಂಡಿನ ಹಿಂಡಿ ಸರ್ ಅಕಡೆಗೆ ಬಂದಿದ್ದು ತಡಿ. ಇದನ್ನ ಈ ರೀತಿ ತಳ್ಳಿಗೆ ಅಳ್ಬೇಕು. ಅಳ್ಳಿ ಆದ್ಮೇಲೆ ತೋರಿಸಿದ್ದೆ ಯಾವ ರೀತಿ ಅಂತ ತೋರಿಸ್ತು. ಇಷ್ಟೇ 60 ಹಸುಗಳಿದಾವೆ. ಹೆಂಗ್ ಬಂದಿದೆ ಅದನ್ನು ಇದನ್ನೇನ್ ಮಾಡ್ಬೇಕು ಗೊತ್ತಾ? ಈ ತರ ಚೆಲ್ಬೇಕಷ್ಟೇ, ಸುಮ್ಮನೆ ಚೆಲ್ಬೇಕು. ಇಷ್ಟು ಉಳಿದೇ ಇದೆ ಅಷ್ಟೇ. ಇದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಈ ಸೈಡಲ್ಲಿ ಒಂದು 40 ಹಸು ಇದಾವೆ, ಒಂದು 40 ದನಗಳಿದಾವೆ. 40 ಒಂದು ಚೂರು ಉಳಿಸಲ್ಲ ನೋಡ್ರಿ ಯಾವ ರೀತಿ ತಿಂತದೆ. ಸುಮ್ಮನೆ ಅದಕ್ಕೆ ಸ್ಮೆಲ್ ಮಾಡ್ಬೇಕಷ್ಟೇ. ನಾವು ಫುಡ್ ಹಾಕಿದ್ದು ಅನ್ನೋ ರೀತಿ ಕ್ರಿಯೇಟ್ ಮಾಡಬೇಕು. ಅದನ್ನು ಅಟ್ಮಾಸ್ಫಿಯರ್ ಕ್ರಿಯೇಟ್ ನಾನು ಮಾಡಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಏನು ಉಳಿಯಲ್ಲ. ಸಬ್ಸ್ಕ್ರೈಬ್ ಮಾಡಿ. ಓಕೆ.